ಹಲೋ, ಇವತ್ತು ನಮ್ಮ ಶೋಗೆ ಬರ್ತಾ ಇದ್ದಾರೆ ಐಟಿಸಿ ಹೋಟೆಲ್ನ ಶೆಫ್ ಮನೀಷಾ. ಅದಕ್ಕೆ ತುಂಬಾ ಭಯ ಆಗ್ತಾ ಇದೆ. ಸಿಕ್ಕಿದ್ಮೇಲೆ ಏನ್ ಹೇಳೋದು? ಹಲೋ ಶೆಫ್, ಹೇಗಿದ್ದೀರಾ ನೀವು? ನೀವ್ ಹೇಗಿದ್ದೀರಾ? ನೀವ್ ಹೇಗಿದ್ದೀರಾ ಅಂದ್ರೆ ಬೇಜಾರು ಮಾಡ್ಕೊಳ್ತಾರಾ ಅಂತ. ಹಲೋ, ಅನ್ನೋದು ತುಂಬಾ ಕ್ಯಾಶುವಲ್ ಆಗಿದೆ, ಬೇರೆ ಏನಾದರೂ ಹೇಳಬೇಕು? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳ್ತೀನಿ. ಗುಡ್ ಮಾರ್ನಿಂಗ್ ಶೆಫ್, ಹೌ ಯು? ನೋಡಿದ್ರಲ್ಲ ಎಷ್ಟು ತಯಾರಿ ಮಾಡ್ಕೊಳ್ಬೇಕು ಅಂತ. ನಾನ್ ಸ್ಕೂಲಲ್ಲಿ ಇದ್ದಾಗ ಪ್ರಿನ್ಸಿಪಲ್ ಮೇಡಮ್ನ ಮಾತಾಡ್ಸೋದಕ್ಕೆ ಇಷ್ಟು ಪ್ರಿಪೇರ್ ಆಗ್ತಾ ಇದ್ದೆ, ಈಗ ಇವ್ರು ಮಾತಾಡ್ಸಕ್ಕೆ ರೆಡಿ ಆಗ್ತಾ ಇದ್ದೀನಿ. ಆಕ್ಚುಲಿ ವಿಷಯ ಏನು ಅಂತಂದ್ರೆ, ನಮ್ಮ ಶೋನಲ್ಲಿ ಇವತ್ತು ಐಟಿಸಿ ಹೋಟೆಲ್ನ ಶೆಫ್ ಮನೀಷಾ. ಹಾ ಹಾ, ಆ ಶೆಫ್ ಏನೇ, ಹಿಂದಿನ ಎಪಿಸೋಡ್ ನಾನು ತುಂಬಾ ಕ್ಲಾಸ್ ತಗೊಂಡಿದ್ರಲ್ಲ, ಅವರೇ ಅದೇ ಶೆಫ್. ಯಾಕೆಂದ್ರೆ ಇವ್ರು ತುಂಬಾ ದೊಡ್ಡ ಶೆಫ್, ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಅಡಿಗೆ ಮಾಡಿದ್ದಾರೆ. ಕೌಂಟ್ ಮಾಡಿ ಹೇಳ್ತೀನಿ: ಪ್ರೆಸಿಡೆಂಟ್ ಒಬಾಮಾ, ಎಂಪರರ್ ಆಫ್ ಜಪಾನ್, ಆರ್ನೋಲ್ಡ್ ಶ್ವಾರ್ಜ್ನೆಗರ್, ರೋಜರ್ ಫೆಡರರ್, ಮಿಸ್ಟರ್ ಪುಟಿನ್, ಮಿಸ್ಟರ್ ಬಿಲ್ ಗೇಟ್ಸ್, ಇನ್ನೂ ಹಲವು ಗಣ್ಯ ವ್ಯಕ್ತಿಗಳು. ಅದಕ್ಕೆ ನಾನು ಯೋಚನೆ ಮಾಡ್ಬಿಟ್ಟಿದ್ದೀನಿ, ತುಂಬಾ ಪ್ರಿಪೇರ್ ಆಗಿ ಹೋಗ್ಬೇಕು ಅಂತ, ಯಾವ ಮಿಸ್ಟೇಕು ಮಾಡಬಾರ್ದು ಅಂತ. ಅದಕ್ಕೆ ನಿಮ್ಮ ಪ್ರೀತಿ, ನಿಮ್ಮ ಗುಡ್ ವಿಶಸ್ ನಂಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಸ್ವಾಗತ ನಿಮಗೆ ಫೈವ್ ಸ್ಟಾರ್ ಕಿಚನ್ ಐಟಿಸಿ ಶೆಫ್ ಸ್ಪೆಷಲ್ಗೆ. ನನ್ನ ಹೆಸರು ಧೀರಜ್ ಜುನೇಜಾ, ಮತ್ತು ಈ ನಿಮ್ಮ ಶೋನಲ್ಲಿ ಫೈವ್ ಸ್ಟಾರ್ ಹೋಟೆಲ್ನ ಶೆಫ್ಸ್ ಬರ್ತಾರೆ, ನಮ್ಗೆ ಅದ್ಭುತವಾದ ರೆಸಿಪೀಸ್ ಹೇಳ್ಕೊಡ್ತಾರೆ, ಹಾಗೂ ನಿಮ್ಮ ಕಿಚನ್ನ ಫೈವ್ ಸ್ಟಾರ್ ಮಾಡ್ತಾರೆ. ಕಳೆದ್ವಾರ ನನಗೆ ಕ್ಲಾಸ್ ತಗೊಂಡ ಮೇಲೆ ಶೆಫ್ ಮನೀಷಾ ಹೇಳ್ತಾ ಇದ್ರು ತಮಾಷೆ ಮಾಡ್ತಾ ಇದ್ದೀನಿ ಅಂತ. ಆದ್ರೆ ರಿಸ್ಕ್ ಯಾಕಪ್ಪ ಬೇಕು? ತುಂಬಾ ತಯಾರಿ ಮಾಡ್ಕೊಂಡ್ ಬಂದಿದ್ದೀನಿ, ನಿಜವಾಗ್ಲೂ ಸಕ್ಕ ತಯಾರಿ ಆಗಿದೆ. ಈಗ ನನಗ್ ಗೊತ್ತು, ಕ್ಲೋವ್ ಅಂದ್ರೆ ಚಕ್ಕೆ ಅಂತ. ಹಾಗಾದ್ರೆ ಏಲಕ್ಕಿಗೆ ಇಂಗ್ಲಿಷ್ ಅಲ್ಲಿ ಏನಂತಾರೆ? ಸಿನಮನ್. ಇಲ್ಲ ಇಲ್ಲ, ಸಿನಮನ್ ಅಂದ್ರೆ ಜಾಕಾಯಿ ಅಲ್ವಾ? ನೋಡಿ, ಎಲ್ಲ ಮರ್ತೋಗಿದ್ದೀನಿ. ಓ ಮೈ ಗಾಡ್, ಶೆಫ್ ಮನೀಷಾ ಅವ್ರ ಫೋನ್ ಬರ್ತಾ ಇದೆ, ರಿಸೀವ್ ಅಂತ ಮಾಡ್ಲೇಬೇಕು. ಯೂಶಲಿ ಬೆಂಗಳೂರಿಂದ ಡೆಲ್ಲಿ ಕನೆಕ್ಟ್ ಮಾಡ್ತೀವಿ, ಆದ್ರೆ ಇವತ್ತು ಡೆಲ್ಲಿಯಿಂದ ಬೆಂಗಳೂರು ಕನೆಕ್ಟ್ ಆಗ್ತಾ ಇದೆ. ಸೊ ವೆಲ್ಕಮ್ ಮಾಡೋಣ ಐಟಿಸಿ ಹೋಟೆಲ್ಸ್ ಕಾರ್ಪೊರೇಟ್ ಶೆಫ್, ಶೆಫ್ ಮನೀಷಾ ಬಸೀನ್ ಅವರನ್ನ. ಗುಡ್ ಮಾರ್ನಿಂಗ್ ಶೆಫ್, ಹೌ ಆರ್ ಯು? ಹಲೋ ಧೀರಜ್, ಯಾಕೆ ಇವತ್ತು ನೀವು ಲೇಟು? ಅದು ಲವಂಗ, ಕ್ಲೋವ್ನ ಕನ್ನಡದಲ್ಲಿ ಲವಂಗ ಅಂತಾರೆ. ನನಗೂ ಗೊತ್ತು ಕ್ಲೋವ್ ಅಂದ್ರೆ ಲವಂಗ ಅಂತ, ಅದಕ್ಕೂ ನೀವು ಲೇಟ್ ಬರೋದಕ್ಕೂ ಏನ್ ರಿಲೇಷನ್ ಇದೆ ಧೀರಜ್? ಅದು ಶೆಫ್, ಅದು ಏನಂದ್ರೆ ಶೆಫ್. ಇರ್ಲಿ ಬಿಡಿ, ಕೆಲ್ಸದಲ್ಲಿ ಲೇಟ್ ಲತೀಫ್ಗಳು ಇದ್ದೇ ಇರ್ತಾರೆ. ಹೌದೌದು, ಲೇಟ್ ಲತೀಫ್ ಆಗತ್ತೆ. ಶುರು ಮಾಡೋಣ? ಹಾ ಖಂಡಿತ ಶುರು ಮಾಡಿ. ಅಲ್ಲ, ನಾನು ಶುರು ಮಾಡ್ತೀನಿ. ಸೊ ಶೆಫ್ ಮನೀಷಾ, ಸ್ವಾಗತ ನಿಮಗೆ ನಮ್ಮ ಈ ಶೋಗೆ. ಮತ್ತು ನಮ್ಮ ಶೋಗೆ ನೀವು ಬಂದಿದ್ದಕ್ಕೆ ನಮ್ಮ ಶೋ ಕಳೆನೆ ಹೆಚ್ಚಾಗೋಗಿದೆ. ಮತ್ತು ನಮ್ಮ ಶೋ ಆದ್ಮೇಲೆ ನಮ್ಮ ವ್ಯೂವರ್ಸ್ ನ ಡೈನಿಂಗ್ ಟೇಬಲ್ ಮೇಲೆ ನೀವು ಹೇಳ್ಕೊಟ್ಟಿರೋ ಮೂರು ರೆಸಿಪೀಸ್ ರೆಡಿ ಇರುತ್ತೆ. ಸೊ ಈಗ ಬೇಗ ಬೇಗ ಹೇಳಿ, ಇವತ್ತಿನ ನಮ್ಮ ಶೋನಲ್ಲಿ ಏನ್ ಹೇಳ್ಕೊಡ್ತೀರಾ ಮತ್ತು ಯಾಕೆ ಅಂತ? ಧೀರಜ್, ನೀವು ಹಿಂದಿನ ಎಪಿಸೋಡ್ ಮರ್ತ್ ಬಿಟ್ರೆ ಹೇಗೆ? ನಾನು ನಿಮ್ಗೆ ಹೇಳಿದ್ದೆ ಏನ್ ಮಾಡ್ತೀನಿ ಅಂತ. ಅದಂತೂ ನಿಮಗೆ ಒಂದೊಂದು ಕ್ಷಣನು ನೆನಪಿದೆ ಮ್ಯಾಮ್, ತುಂಬಾ ಚೆನ್ನಾಗಿ ನೆನಪಿದೆ ಮ್ಯಾಮ್. ಅದು ನಿಮ್ಗೆ ನೆನಪಿದ್ರೆ ನಿಮಗೆ ಗೊತ್ತಿರ್ತಾ ಇತ್ತು ಇವತ್ ನಾನು ಲೋಕಲ್ ಮತ್ತೆ ಸೀಸನಲ್ ಡಿಶಸ್ ಮಾಡ್ತಾ ಇದ್ದೀನಿ ಅಂತ. ನಿಮಗ್ ಗೊತ್ತಿದ್ಯಾ ಲೋಕಲ್ ಮತ್ತೆ ಸೀಸನಲ್ ಏನು ಅಂತ? ನನಗೇನೋ ಗೊತ್ತು ಮ್ಯಾಮ್, ಆದ್ರೆ ನನಗೆ ಇನ್ನೊಂದು ವಿಷಯ ಏನ್ ಗೊತ್ತು ಅಂತಂದ್ರೆ ನಾನು ಗ್ಯಾರಂಟಿ ತಪ್ಪು ಉತ್ತರ ಕೊಡ್ತೀನಿ ಅಂತ. ಹಾಗಾಗಿ ನೀವೇ ಹೇಳ್ಬಿಡಿ ಪ್ಲೀಸ್. ಸರಿ, ನಾನೇ ಹೇಳ್ತೀನಿ. ಲೋಕಲ್ ಮತ್ತೆ ಸೀಸನಲ್ ಅಂದ್ರೆ ಏನು ಲೋಕಲ್ ಅಲ್ಲಿ ಅವೈಲಬಲ್ ಇರುತ್ತೋ, ಸಿಟಿ ಸುತ್ತಮುತ್ತ ಎಲ್ಲಿ ಫಾರ್ಮರ್ಸ್ ಏನ್ ಬೆಳೀತಾ ಇರ್ತಾರೋ, ಮತ್ತೆ ಸೀಸನ್ ಅಲ್ಲಿ ಏನಿರುತ್ತೋ ಅದು. ಈಗ ಬೇಸಿಗೆ, ಮಾವಿನ ಹಣ್ಣು ಸಿಗತ್ತೆ, ಕರ್ಬೂಜದ ಬೀಜ ಸಿಗತ್ತೆ, ಅರುಗುನ ಸಿಗ್ತಾ ಇದೆ, ನಿಮ್ಗೆ ಹಣ್ಣು ಎಲ್ಲಾ ತರದ್ದು ಸಿಗ್ತಾ ಇದೆ. ಮತ್ತೆ ನಾವದನ್ನ ನಮ್ಮ ಅಡಿಗೆಯಲ್ಲಿ ಬಳಸೋದ್ರಿಂದ ಆಗ ಅದನ್ನ ನಾವು ಲೋಕಲ್ ಅಂಡ್ ಸೀಸನಲ್ ಇನ್ಸ್ಪಿರೇಷನ್ ಅಂತ ಕರಿತೀವಿ. ಅದ್ಭುತ ಶೆಫ್, ಈ ಶೋಗೋಸ್ಕರ ನೀವು ತುಂಬಾ ಕಷ್ಟ ಪಡ್ತಾ ಇದ್ದೀರಾ. ಆದ್ರೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, ಈ ಶೋಗೆ ನಮ್ಮ ಜೊತೆ ಇನ್ನೊಬ್ಬ ಸ್ಪೆಷಲ್ ಶೆಫ್ ಕೂಡ ಇರ್ತಾರೆ. ಅವ್ರು ಯಾರು ಅನ್ನೋದನ್ನ ನಾನು ಮುಂದಕ್ಕೆ ನಿಮ್ಗೆ ಹೇಳ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನೀವು ನಮ್ಗೆ ಹೇಳಿ, ಇವತ್ತಿನ ಶೋನಲ್ಲಿ ಯಾವ ಡಿಶ್ ಮೊದಲಾಗಿರುತ್ತೆ ಅಂತ, ಮತ್ತು ಯಾಕೆ ಅಂತ. ಇವತ್ತು ಮೊದಲನೇದಾಗಿ ನಾವು ಶರ್ಮುಲಾನ ಮಾಡೋಣ. ಇದ್ರಲ್ಲಿ ಎರಡ್ ತರದ ಫ್ಲೇವರ್ಸ್ ಇರುತ್ತೆ, ಇದನ್ನ ನಾವು ಬಿಂಗೋ ಮ್ಯಾಡ್ ಆಂಗಲ್ಸ್ ಜೊತೆ ಸರ್ವ್ ಮಾಡಬಹುದು. ನೀವ್ ಏನಂತ ಹೇಳಿದ್ರೆ ಅದನ್ನ ಚಾರ್ ಚಾರ್ಮಿನಾರಾ? ಚಾರ್ಮಿನಾರ್ ಅಲ್ಲ, ಅದು ಶರ್ಮುಲಾ. ಇದು ಮಿಡಲ್ ಈಸ್ಟ್ ಮತ್ತೆ ಸೌತ್ ಆಫ್ರಿಕಾದ ಇನ್ಸ್ಪಿರೇಷನ್. ಇದಕ್ಕೆ ನಾವು ಸ್ವಲ್ಪ ಟ್ವಿಸ್ಟ್ ಕೊಟ್ಟು ಇದಕ್ಕೆ ಇಂಡಿಯನ್ ಸ್ಪೈಸಸ್ ಮತ್ತೆ ಹರ್ಬ್ಸ್ ಹಾಕಿ ಮಾಡ್ತೀವಿ. ನೋಡಿ, ಅದಕ್ಕೆ ನಾನು ನಿಮ್ಮನ್ನ ಪ್ರಿನ್ಸಿಪಲ್ ಅಂತ ಕರೆಯೋದು. ನೋಡೋಣ, ನಿಮ್ಮ ಡಿಶ್ ಕೂಡ ನಿಮ್ಮಷ್ಟೇ ರಾಕಿಂಗ್ ಆಗಿರುತ್ತಾ ಅಂತ. ಹಾಗಾದ್ರೆ ಮೊದಲನೇ ಡಿಶ್ ಮಾಡೋದಕ್ಕೆ ಹೋಗೋಣ. ಈಗ ನಿಮ್ಮ ಕ್ಲಾಸ್ ರೂಮ್ನ, ಐ ಮೀನ್ ನಿಮ್ಮ ಕಿಚನ್ಗೆ ಬನ್ನಿ. ನನ್ನ ಕ್ಲಾಸ್ ರೂಮ್, ಐ ಮೀನ್ ನನ್ನ ಕಿಚನ್ಗೆ ಸ್ಟೂಡೆಂಟ್ ಆಗಿ. ಸೊ ಶೆಫ್, ಈಗ ನಮಗೆ ಹೇಳಿ, ನಿಮ್ಗೆ ಈ ಡಿಶ್ ಮಾಡೋದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ? ರಾ ಮ್ಯಾಂಗೋ ಶರ್ಮುಲಾ, ಹುರಿದಿರೋ ಜೀರಿಗೆ ಒಂದ್ ದೊಡ್ಡ ಚಮಚ, ಹುರಿದಿರೋ ಧನಿಯಾ ಬೀಜ ಒಂದ್ ದೊಡ್ಡ ಚಮಚ, ಮಾವಿನಕಾಯಿ ಕಟ್ ಮಾಡಿರೋದು ಒಂದು ಕಪ್ಪು, ಅರರ್ಗುಲ ಎಲೆ ಒಂದು ಕಪ್ಪು, ಬೆಳ್ಳುಳ್ಳಿ ಎರಡರಿಂದ ಮೂರು, ಆಶೀರ್ವಾದ್ ಸಾಲ್ಟ್ ರುಚಿಗೆ ತಕ್ಕಷ್ಟು, ಕರ್ಬೂಜ ಬೀಜ ಆರು ದೊಡ್ಡ ಚಮಚ, ನಿಂಬೆ ರಸ ಒಂದು ದೊಡ್ಡ ಚಮಚ, ಮೊಸರು ಎರಡು ದೊಡ್ಡ ಚಮಚ, ಸಮರ್ ಬೀಚ್ ಶರ್ಮುಲಾ ಗೋಲ್ಡನ್ ಮತ್ತೆ
ರೆಡ್ ಬೀಟ್ರೋಟ್ ಅರ್ಧ ಕಪ್ಪು, ಕುಟ್ಟಿರೋ ಮೆಣಸು ಒಂದು ಚಿಕ್ಕ ಚಮಚ, ಹುರಿದ ಕಡಲೆ ಬೀಜ ಕಾಲು ಕಪ್ಪು, ಸಾಸಿವೆ ಎಣ್ಣೆ ಎರಡು ಚಮಚ, ಮಯೋನೇಸ್ ಎರಡು ಚಮಚ. ನಾವಿವತ್ತು ಬಳಸ್ತಾ ಇರೋ ಎಲ್ಲ ತರಕಾರಿಗಳನ್ನ ಐ ಟಿ ಸಿ ನೀಮ್ ವಾಶಲ್ಲಿ ಅರ್ಧ ಗಂಟೆ ನೆನೆಸಿಟ್ಟಿದ್ದೀನಿ. ಒಂದು ಮುಚ್ಚಳದಷ್ಟು ನೀಮ್ ವಾಶ್ನ ನೀರ್ಗೆ ಹಾಕಿ ಎಲ್ಲ ತರಕಾರಿನ ಇದ್ರಲ್ಲಿ ಹಾಕಿ ಒಂದ್ ವಿಷಯ ಗಮನದಲ್ಲಿಡಿ, ಕಟ್ ಮಾಡಿರೋ ತರಕಾರಿ ಇದ್ರಲ್ಲಿ ಹಾಕಬಾರ್ದು, ಮತ್ತೆ ಮಶ್ರೂಮ್ನು ಹಾಕಬಾರ್ದು. ಅರ್ಧ ಗಂಟೆ ಆದ್ಮೇಲೆ ಒಂದ್ಸಲ ಇದನ್ನ ನೀರಲ್ಲಿ ತೊಳೆದು ಇದನ್ನ ಅಡಿಗೆಗೆ ಬಳಸಬಹುದು. ಎಸ್ ಶೆಫ್, ಖಂಡಿತ ಖಂಡಿತ. ಮೊದಲನೇದಾಗಿ ನಾವು ಶುರು ಮಾಡೋಣ. ಧನಿಯಾ ಮತ್ತೆ ಜೀರಿಗೆನ ಹುರಿದಿರೋದೇನಿದೆ ಅದನ್ನ ಪೌಡರ್ ಮಾಡೋಣ. ಈಗ ಜೀರಿಗೆ ಹಾಕೋಣ ಮತ್ತೆ ಧನಿಯಾ ಹಾಕೋಣ. ಈಗ ಇದನ್ನ ಪಲ್ವರೈಸ್ ಮಾಡಬೇಕು. ಎಲ್ಲಕ್ಕಿಂತ ಮೊದಲು ಅರಗುಲ ಗ್ರೀನ್ಸ್ ಹಾಕೋಣ ಮತ್ತೆ ಧನಿಯಾ ಜೀರಿಗೆ ಪೌಡರ್ ಏನ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕ್ತೀನಿ. ಮತ್ತೆ ಬೆಳ್ಳುಳ್ಳಿನ ಹಾಕ್ತೀನಿ, ಕಾಲ್ ಚಮಚ ಕರ್ಬೂಜದ ಬೀಜ, ಕಟ್ ಮಾಡಿರೋಂತಹ ಮಾವಿನಕಾಯಿಗಳು, ನಿಂಬೆ ರಸ ನಾವು ಡಯೆಟ್ಗೆ ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಒಳ್ಳೇದು. ಈಗ ಎರಡು ಚಮಚ ಮೊಸರು. ಮೊಸರು ಹಾಕೋದ್ರಿಂದ ಕ್ರೀಮಿನೆಸ್ ಇರುತ್ತೆ. ನಾನು ಮೊದಲೇ ಹೇಳಿದಾಗೆ ಇದು ಸಮ್ಮರ್ನಲ್ಲಿ ತಿನ್ನಕ್ಕೆ ಬಹಳ ಚೆನ್ನಾಗಿರುತ್ತೆ. ಮತ್ತೆ ಉಪ್ಪು ಸ್ವಲ್ಪ. ನೀವು ಇದನ್ನ ಮಿಕ್ಸರ್ಗೂ ಹಾಕಬಹುದು ಅಥವಾ ಪಲ್ವರೈಸ್ ಕೂಡ ಮಾಡಬಹುದು. ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ಕನ್ಸಿಸ್ಟೆನ್ಸಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬಹುದು, ನಿಮ್ಮ ಇಷ್ಟದ ಹಾಗೆ. ಶೆಫ್, ಇದು ತುಂಬಾ ಚಿಕ್ಕ ಡಿಶ್ ಅಲ್ವಾ? ಚಿಕ್ಕದು, ನಾವಿನ್ನ ಅರ್ಗುಲ ಶರ್ಮುಲ ಮಾತ್ರ ಮಾಡಿರೋದು. ಬೀಟ್ರೂಟ್ ಮಾಡ್ಬೇಕಾಗಿರೋದು ಇನ್ನ ಬಾಕಿ ಇದೆ. ಬೈ ದ ವೇ, ನಿಮಗ್ ಗೊತ್ತಾ ಅರ್ಗುಲ ಲೀಫ್ ಅಂದ್ರೆ ಏನಂತ ಧೀರಜ್? ಈ ಅರ್ಗುಲ ಅನ್ನೋದು ಬರೀ ನನಗ್ ಮಾತ್ರ ಅಲ್ಲ ಶೆಫ್, ನನ್ನ ಪೂರ್ವಜರಿಗೂ ಗೊತ್ತಿರಲ್ಲ, ಬೆಟರ್ ನೀವೇ ಹೇಳ್ಬಿಡಿ. ಅರರ್ಗುಲ ಒಂಥರದ ಸ್ಯಾಲಡ್ ಲೀಫ್, ತಿಂದಾಗ ಸ್ವಲ್ಪ ಕಹಿ ಅನ್ಸುತ್ತೆ ನಿಮ್ಗೆ, ಆದ್ರೆ ತುಂಬಾನೇ ಬೆನಿಫಿಷಿಯಲ್ ನಿಮ್ಗೆ ಸ್ಟಮಕ್ಗೆ. ಅದಕ್ಕೆ ಇದನ್ನ ಹಾಗೆ ಹಸಿಯಾಗಿ ಬಳಸೋದು ಡಿಶಸ್ಗೆ. ಇದ್ರ ಬೆನಿಫಿಟ್ಸ್ ಏನಿದೆ ಅದು ಅಬ್ಸಾರ್ಬ್ಸ್ ಚೆನ್ನಾಗಾಗ್ಲಿ ಅಂತ. ಮತ್ತೆ ಅದ್ರ ಜೊತೆ ಇದನ್ನ ತಾರಾಮೀರಾ ಅಂತಾನೂ ಕರೀತಾರೆ. ಸರಿ, ಈಗ ನಾವು ಇದನ್ನ ಡಿಪ್ ಮಾಡಕ್ಕೆ ಶುರು ಮಾಡೋಣ. ಇದಕ್ಕೆ ಮೊದಲನೇದಾಗಿ ಪೀನಟ್ಸ್ ಏನಿದೆ ಅದನ್ನ ನಾನು ಪಲ್ವರೈಸ್ ಮಾಡ್ತೀನಿ. ಅದಕ್ಕೆ ಇದನ್ನ ಹೀಗೆ ಹಾಕಿ ಪೌಡರ್ ಮಾಡ್ಕೊಳ್ತೀನಿ ನಾನೀಗ. ಈಗ ನಾವು ಪುಡಿ ಮಾಡೋಣ. ಹಾ, ಈಗ ಆಲ್ಮೋಸ್ಟ್ ಪೌಡರ್ ತರ ಆಗಿದೆ. ಈಗ ನಾವು ಬೀಟ್ರೂಟ್ ತಗೊಳ್ಳೋಣ. ನಾನು ಇದನ್ನಾಗ್ಲೇ ಬಾಯ್ಲ್ ಮಾಡಿಟ್ಟಿದ್ದೀನಿ. ನೀವು ನೋಡಬಹುದು ಎಷ್ಟು ಸ್ಮೂತಾಗಿ ಕಟ್ ಆಗ್ತಿದೆ ಅಂತ. ಬೀಟ್ರೂಟ್ ಹಾಕಿದ್ದೀನಿ ಇದಕ್ಕೆ, ಎಲ್ಲೋ ಬೀಟ್ರೂಟ್ ಕೂಡ ಹಾಕ್ತಾ ಇದ್ದೀನಿ. ಈ ಎರಡು ಬೀಟ್ರೂಟ್ಗಳ ಬೆನಿಫಿಟ್ಸ್ ನಿಮ್ಗೆ ಡಿಶಲ್ಲಿ ಇರಬೇಕು. ಮತ್ತೆ ಈ ಬೀಟ್ರೂಟ್ ಕಲರ್ ಏನಿದೆ ಕೆಂಪುದು, ಅದು ಎಲ್ಲೋನ ಓವರ್ಟೇಕ್ ಮಾಡುತ್ತೆ. ಶೆಫ್, ಈ ರೆಡ್ ಬೀಟ್ ಮತ್ತು ಗೋಲ್ಡನ್ ಬೀಟ್ ಮಧ್ಯೆ ಇರೋ ವ್ಯತ್ಯಾಸ ಏನು? ಒಂದು ಕೆಂಪು ಬಣ್ಣದಾಗಿರುತ್ತೆ, ಒಂದು ಯೆಲ್ಲೋ ಬಣ್ಣದ್ದು. ಈಗ ನೀವು ನಂತರ ಉತ್ತರ ಕೊಡ್ತಾ ಇದೀರಾ ಶೆಫ್? ಐಟಿಸಿ ಹೋಟೆಲ್ ನ ಕಾರ್ಪೊರೇಟ್ ಶೆಫ್, ನೀವು ಸ್ವಲ್ಪ ಹೈಫೈ ಉತ್ತರ ಕೊಡಿ ನಿಮ್ ಲೆವೆಲ್ಗೆ. ನಿಮ್ ಜೊತೆ ಇದೀನಿ ಅಂದ್ಮೇಲೆ ನನ್ ಮೇಲೆ ಸ್ವಲ್ಪ ಪರಿಣಾಮ ಬೀರತ್ತಲ್ಲ. ಬಟ್ ಎನಿವೇ, ನೀವು ಕೇಳ್ತಾ ಇದ್ದೀರಾ ಅಂದ್ಮೇಲೆ, ಬೀಟ್ರೂಟ್ ಅಲ್ಲಿ ಒಂದು ಎಲಿಮೆಂಟ್ ಇರುತ್ತೆ, ಬಿಟಿಲಿನ್ ಅಂತ. ಬಿಟಿಲಿನ್ ತುಂಬಾ ಆಂಟಿ ಕಾರ್ಸಿನೋಜೆನಿಕ್ ಆಗಿರುತ್ತೆ, ಆಂಟಿ ಆಕ್ಸಿಡೆಂಟ್ ಕೂಡ. ಇದನ್ನ ತಿಂದಷ್ಟು ನಿಮ್ಮ ಲಿವರ್ ಕ್ಲೀನ್ ಆಗತ್ತೆ. ನ್ಯೂಟ್ರಿಷನ್ ಅಲ್ಲಿ ತುಂಬಾ ವ್ಯತ್ಯಾಸ ಏನು ಇರಲ್ಲ. ಈಗ ನಾವು ಈ ಕ್ರಶ್ ಮಾಡಿರೋ ಪೀನಟ್ಸ್ ಹಾಕೋಣ. ಒಂದು ಮೂರ್ ಚಮಚ ಸಾಸಿವೆ ಎಣ್ಣೆ. ಸಾಸಿವೆ ಎಣ್ಣೆ ಪ್ರಾಪರ್ಟೀಸ್ ಏನಿದೆ ಅದು ಆಸ್ ಗುಡ್ ಆಸ್ ಆಲಿವ್ ಆಯಿಲ್. ಇದಕ್ಕೆ ನಾವು ಸ್ವಲ್ಪ ಮೈಕ್ರೋಗ್ರೀನ್ಸ್ ಹಾಕೋಣ. ಕುಟ್ಟಿರೋ ಪೆಪ್ಪರ್ ಕೂಡ ಹಾಕೋಣ. ಈಗ ಮತ್ತೆ ಸ್ವಲ್ಪ ಮಯೋನೀಸ್. ನಾನು ಯಾವಾಗ್ಲೂ ಹೇಳೋ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾವು ಅದನ್ನ ಬೀಟ್ ಮಾಡೋಣ. ಈ ಡಿಪ್ ಏನಿದೆ ಇದು ತಯಾರಾಗಿದೆ. ಸೊ ನಮ್ಮ ಎರಡನೇ ಡಿಪ್ ತಯಾರಾಗಿದೆ. ಈಗ ನಾವು ಮಾಡೋಣ ಪ್ಲೇಟಿಂಗ್ ನಮ್ಮ ಎರಡು ಡಿಪ್ಸ್ಗೆ. ಮತ್ತೆ ಇದನ್ನ ನಾವು ಸರ್ವ್ ಮಾಡೋಣ ಐಟಿಸಿ ಬಿಂಗೋ ಮ್ಯಾಡ್ ಆಂಗಲ್ಸ್ ಚಿಪ್ಸ್ ಜೊತೆ. ಬನ್ನಿ ಹಾಗಾದ್ರೆ ಪ್ಲೇಟಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ಇದು ನಾವು ಮೊದಲು ತಯಾರಿಸಿದ ಮೊದಲನೇ ಡಿಪ್. ಮತ್ತೆ ಎರಡನೇದು ಏನಿದೆ, ಇದು ನನ್ನ ಪರ್ಸನಲ್ ಫೇವ್ರೇಟ್ ಬೀಟ್ರೂಟ್. ಇದ್ರ ಕಲರ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಇದನ್ನ ನೋಡ್ತಾ ಇದ್ರೆ ತಿನ್ಲೇಬೇಕು ಅನ್ಸುತ್ತೆ. ನಾವು ಗಾರ್ನಿಶ್ ಮಾಡೋಣ ಇದನ್ನ ಬೀಟ್ರೂಟ್ ಜೊತೆಗೆ. ಮತ್ತೆ ಮಸ್ಟರ್ಡ್ ಕ್ರಸ್ ಕೂಡ ಹಾಕೋಣ. ಮಸ್ಟರ್ಡ್ ಕ್ರಸ್ ನ ಇದಕ್ಕೆ ಹಾಕೋಣ. ಮತ್ತೆ ಇಲ್ಲಿ ಇದಕ್ಕೆ ನಾನು ಅರಗುಲ ಲೀವ್ಸ್ ಕೂಡ ಹಾಕ್ತಾ ಇದ್ದೀನಿ. ಸೊ ಈಗ ನಮ್ ಸ್ಟಾರ್ ಆಫ್ ಡಿಶ್ ಐಟಿಸಿ ಬಿಂಗೋ ಮ್ಯಾಡ್ ಆಂಗಲ್ಸ್ ಇದನ್ನ ಇದಕ್ಕೆ ಹಾಕೋಣ. ಬೇಗ ಇದನ್ನ ತಯಾರು ಮಾಡೋಣ.
ಮತ್ತೆ ಬಿಂಗೋ ಮ್ಯಾಡ್ ಆಂಗಲ್ಸ್ ಓಪನ್ ಮಾಡಿ, ಮತ್ತೆ ಈ ಅದ್ಭುತವಾದ ಡಿಶ್ ತಯಾರಾಗಿರುತ್ತೆ. ಈಗ ನಮ್ಮ ಮೊದಲನೇ ಡಿಶ್ ತಯಾರಾಗಿದೆ. ಈ ನಮ್ಮ ಶೋನಲ್ಲಿ ಈಗ ಸಮಯ ಬಂದಿದೆ ನಮ್ಮ ಗೆಸ್ಟ್ ಶೆಫ್ ಒಬ್ರನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ. ಸೊ ಐಟಿಸಿ ರಾಜ್ಪುತಾನ ಜೈಪುರ್ಗೆ ಕನೆಕ್ಟ್ ಮಾಡೋಣ ಪಾರುಲ್ ಕಪೂರ್ ಅವರೊಂದಿಗೆ. ಹಾಯ್ ಧೀರಜ್, ಹಾಯ್ ಶೆಫ್ ಮನೀಷಾ, ಹೌ ಆರ್ ಯು? ಹಾಯ್ ಪಾರುಲ್. ಶೆಫ್ ಮನೀಷಾ ಅಂಡ್ ಶೆಫ್ ಪಾರುಲ್, ನಿಮ್ಮ ಸ್ನೇಹದ ಬಗ್ಗೆ ನಾವು ತಿಳ್ಕೊಳ್ಬಹುದಾ? ನನ್ನ ಮತ್ತು ಮನೀಷಾ ಅವರ ಸಂಬಂಧ ಗುರು ಶಿಷ್ಯರ ಸಂಬಂಧ. ನನ್ಗೆ ಶೆಫ್ ಮನೀಷಾ 20 ವರ್ಷಗಳಿಂದ ಗೊತ್ತು. ಪಾರುಲ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾಳೆ. ನನ್ ಮೊದಲನೇ ಪೋಸ್ಟಿಂಗ್ ಏನಿತ್ತು ಅದನ್ನ ಕ್ಲಬ್ ರೀವೇ ಅಂತಾರೆ. ಸೊ ಪಾರುಲ್ ಕೂಡ ಅಲ್ಲೇ ಪೋಸ್ಟಿಂಗ್ ಆಗಿದ್ಲು. ಸೊ ದರ್ ಇಸ್ ಅ ಕನೆಕ್ಷನ್ ಬಿಟ್ವೀನ್ ಮೀ ಅಂಡ್ ಪಾರುಲ್. ಶೆಫ್ ಪಾರುಲ್ ಅಂಡ್ ಶೆಫ್ ಮನೀಷಾ, ವಿಮೆನ್ ಪವರ್ಗೆ ಜಯವಾಗ್ಲಿ. ನಿಮ್ಮ ಸಂಬಂಧ 20 ವರ್ಷಗಳಷ್ಟು ಹಳೆಯದು. ಆದ್ರೆ ಈಗ ನಾವು ಹೊಸ ವಿಷಯದ ಬಗ್ಗೆ ಮಾತಾಡೋಣ, ಹೊಸ ಡಿಶ್ ಬಗ್ಗೆ ಮಾತಾಡೋಣ. ಹಾಗಾದ್ರೆ ಇವತ್ತಿನ ಎರಡನೇ ಡಿಶ್ ಯಾವುದು ಶೆಫ್ ಮನೀಷಾ? ನಾನ್ ಇವತ್ತು ಮಾಡ್ತಾ ಇರೋ ಸೆಕೆಂಡ್ ಡಿಶ್ ಅದು ಇಪ್ಪಿ ಪಾಸ್ತಾ ವಿತ್ ಅಮರೆಂತ್ ಅಂಡ್ ಕಿಂಗ್ ಓಯಿಸ್ಟರ್ ಮಶ್ರೂಮ್ ಬೇಕ್. ಬೈ ದ ವೇ ಶೆಫ್ ಪಾರುಲ್, ಧೀರಜ್ಗೆ ಈಗಾಗ್ಲೇ ಅಡ್ಗೆ ಬಗ್ಗೆ ತುಂಬಾ ಚೆನ್ನಾಗ್ ಗೊತ್ತಿದೆ. ಸೊ ಇವತ್ ನಮ್ಗೆ ಧೀರಜೇ ಹೇಳ್ತಾರೆ ಈ ಅಮರಂತ್ ಅಂದ್ರೆ ಏನು ಅಂತ. ಅಮರಂತ್ ನನ್ನ ಕೇಳಿದ್ರೆ ಅಮರ್ ಮತ್ತು ರಜನಿಕಾಂತ್ ಸೇರಿದ್ರೆ ಅಮರಂತ್ ಆಗತ್ತೆ. ಶೆಫ್ ಪಾರುಲ್ ನೀವ್ ಹೇಳ್ಬಿಡಿ, ಅಮರಂತ್ ಅಂದ್ರೆ ಏನು ಅಂತ? ಧೀರಜ್, ಅಮರಂತ್ ಎರಡ್ ರೀತಿದಿರುತ್ತೆ. ಅದು ಎಲೆ ತರಾನೂ ಸಿಗತ್ತೆ ಮತ್ತೆ ಸೀಡ್ ಆಗಿನೂ ಸಿಗತ್ತೆ. ಈ ಎಲೆಗಳೇನಿರುತ್ತೆ ಇದನ್ನ ಕನ್ನಡದಲ್ಲಿ ಅರವೆ ಸೊಪ್ಪು ಅಂತೀವಿ, ಮತ್ತೆ ಕಾಳೇನಿರುತ್ತೆ ಅದನ್ನ ರಾಮದಾನ ಅಂತೀವಿ. ವಾಹ್, ಹೆಸರು ಕೇಳ್ತಾ ಇದ್ದಾಗೆ 5-star ನಂತಹ ಫೀಲಿಂಗ್ ಬರ್ತಾ ಇದೆ. ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಇದಕ್ಕೆ ಶೆಫ್ ಮನೀಷಾ? ಇಫ್ ಈ ಟ್ರೈಕಲರ್ ಪಾಸ್ತಾ ವಿತ್ ಸಮರ್ ಅಮರಂತ್ ಅಂಡ್ ಕಿಂಗ್ ಓಯಿಸ್ಟರ್ ಬೇಕ್. ಸಮರ್ ಅಮರಂತ್ ಲೀವ್ಸ್ ಕೆಂಪು ಮತ್ತು ಹಸಿರು 1 ಕಪ್, ಮತ್ತು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಮೀಡಿಯಂ ಇರೋದು, ಬೆಳ್ಳುಳ್ಳಿ 3-4, ಆಶೀರ್ವಾದ ಆಟ 2 ಚಮಚ, ಬೆಣ್ಣೆ 1 ಚಮಚ, ಹಾಲು 1 ಕಪ್ಪು, ಕಟ್ ಮಾಡಿರೋ ಕಿಂಗ್ ಆಯಿಸ್ಟರ್ ಮಶ್ರೂಮ್ 1/2 ಕಪ್ಪು, ಆಶೀರ್ವಾದ್ ಸಾಲ್ಟ್ ರುಚಿಗೆ ತಕ್ಕಷ್ಟು, ಕುಟ್ಟಿರೋ ಮೆಣಸು ರುಚಿಗೆ ತಕ್ಕಷ್ಟು, ಇಪ್ಪಿ ಟ್ರೈಕಲರ್ ಪಾಸ್ತಾ 1 ಪ್ಯಾಕೆಟ್, ಶೆಡರ್ ಚೀಸ್ ಗ್ರೇಟೆಡ್ 2 ಚಮಚ, ಸನ್ ಡ್ರೈಡ್ ಟೊಮ್ಯಾಟೊ 1 ಸ್ಪೂನ್, ಸಣ್ಣದಾಗಿ ಕಟ್ ಮಾಡಿರೋ ಸೆಲ್ರಿ 1 ಸ್ಪೂನ್. ಮೊದಲು ನಾವು ಒಂದು ವೈಟ್ ಪ್ಯಾನ್ ತಗೊಳ್ಳೋಣ. ಇದಕ್ಕೆ ಬಟರ್ ಹಾಕ್ತಿದ್ದೀನಿ 2 ಚಮಚ. ಬೆಣ್ಣೆ ಕರಗ್ತಾ ಇದ್ದ ಹಾಗೆ ಇದಕ್ಕೊಂದು ಮೀಡಿಯಂ ಆಗಿ ಕಟ್ ಮಾಡಿರೋ ಈರುಳ್ಳಿ, ನಾನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಇದನ್ನ. ಈರುಳ್ಳಿನ ಸ್ವಲ್ಪ ಕುಕ್ ಮಾಡೋಣ. ಈರುಳ್ಳಿ ಸ್ವಲ್ಪ ಕುಕ್ ಆಗ್ತಾ ಇದ್ದಂಗೆ ಟ್ರಾನ್ಸ್ಲೂಸೆಂಟ್ ಆಗೋಗುತ್ತೆ. ಟ್ರಾನ್ಸ್ಲೂಸೆಂಟ್ ಅಂದ್ರೆ ಟ್ರಾನ್ಸ್ಪರೆಂಟ್ ಆಗ್ಬೇಕು. ಆಗ ನಾವ್ ಇದಕ್ಕೆ ಹಾಕೋಣ 2-3 ಬೆಳ್ಳುಳ್ಳಿ ಕಟ್ ಮಾಡಿರೋದು. ಹೀಗೆ ಕೈ ಆಡ್ಸೋಣ. ವೆಸ್ಟರ್ನ್ ಕುಕಿಂಗ್ ನಲ್ಲಿ ಸ್ಪೆಷಲಿ ಏನಾಗುತ್ತೆ ಅಂದ್ರೆ, ನಾವು ಬ್ರೌನ್ ಆಗೋದಕ್ಕೆ ಬಿಡೋದಿಲ್ಲ. ಇಂಗ್ರೀಡಿಯಂಟ್ಸ್ ನ ಡಿಶಸ್ ಅಲ್ಲಿ ಕಲರ್ ಬೇಡ. ಇದಾದ್ಮೇಲೆ ನಾವು ಕಟ್ ಆಗಿರೋ ಸೆಲರಿ ಹಾಕ್ತಿದೀವಿ. ನೀವು ನೋಡಬಹುದು ತುಂಬಾ ಫ್ಲೇವರ್ ಕೊಡುತ್ತೆ, ಕ್ರಂಚಿ ಕೂಡ ಇರುತ್ತೆ. ಇದನ್ನ ನೀವು ಬಳಸೋದ್ರಿಂದ ನಿಮ್ಗೆ ಇದು ಬ್ಯಾಡ್ ಬ್ರೆತ್ ನ ಕೂಡ ಕಂಟ್ರೋಲ್ ಮಾಡುತ್ತೆ. ಸೊ ಯಾರಾದ್ರೂ ಬ್ಯಾಡ್ ಬ್ರೆತ್ ಇಂದ ಸಫರ್ ಮಾಡ್ತಾ ಇದ್ರೆ ಅವರೊಂದು ಸೆಲರಿ ಸ್ಟಿಕ್ ಚೂ ಮಾಡಬಹುದು, ಅದು ಎಲ್ಲಾನು ಕ್ಲಿಯರ್ ಮಾಡ್ಬಿಡತ್ತೆ. ಸ್ವಲ್ಪ ಬೇಯ್ತಾ ಇರ್ಲಿ, ಅಷ್ಟ್ರಲ್ಲಿ ನಾನು ನಿಮ್ಗೆ ಅರಿವೆ ತೋರಿಸ್ತೀನಿ. ಇದು ಕೆಂಪರಿವೆ, ಇದು ಹಸಿರು ಅರಿವೆ. ಇದನ್ನ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಮತ್ತೆ ಗುಡ್ನೆಸ್ ಆಫ್ ರೆಡ್ ಮತ್ತೆ ಗ್ರೀನ್ ಕೂಡ, ಇದು ತುಂಬಾ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಬಹಳ ಟೇಸ್ಟಿ ಆಗಿರುತ್ತೆ. ಇದನ್ನ ನಿಮ್ಮ ಡಯೆಟ್ ನಲ್ಲಿ ಖಂಡಿತ ಅಳವಡಿಸ್ಕೊಳ್ಳಿ. ಸೀಸನಲ್ ಆಗಿದ್ದು ಮಾರ್ಕೆಟ್ ಅಲ್ಲೇ ಸಿಗುತ್ತೆ, ಅದನ್ನೇ ನೀವು ಯೂಸ್ ಮಾಡಬೇಕು. ಇದರಿಂದ ನಮ್ಮ ಲೋಕಲ್ ಫಾರ್ಮರ್ಸ್ ಕೂಡ ಲಾಭ ಆಗುತ್ತೆ. ಈ ಅರಿವೆ ಬೇಯ ತನಕ ನಾನು ಸಣ್ಣ ಉರಿಲಿ ಇದನ್ನ ಇಡ್ತೀನಿ. ಈಗ ನಾನು ಮಶ್ರೂಮ್ ತಗೋತೀನಿ. ಇದು ನೀರ್ ಬಿಟ್ಕೊಳ್ಳೋ ತನಕ ಇದನ್ ಬಿಡಬೇಕು. ಈಗ ನಾವು ಸ್ವಲ್ಪ ಇದಕ್ಕೆ ಉಪ್ಪು ಹಾಕೋಣ, ಯಾಕೆಂದ್ರೆ ಇದು ಇದ್ರ ಜೊತೆ ಬ್ಲೆಂಡ್ ಆಗ್ಲಿ. ನಮ್ಮ ಕೆಂಪು ಮತ್ತು ಹಸಿರು ಅರಿವೆ ತಯಾರಿದೆ, ಅದನ್ನ ಬೇಸ್ ಬಳಸಿ ನೆಕ್ಸ್ಟ್ ಸ್ಟೆಪ್ ನಲ್ಲಿ ನಾವು ಕಿಂಗ್ ಓಯಿಸ್ಟರ್ ಮಶ್ರೂಮ್ ನ ವೈಟ್ ಸಾಸ್ ನಲ್ಲಿ ಹಾಕ್ಬೋದು. ಹಾಗಾದ್ರೆ ಬನ್ನಿ ಅದನ್ನ ಶುರು ಮಾಡೋಣ. ಇದಕ್ಕೆ ನಮ್ಗೆ ಒಂದು ವೈಟ್ ಪ್ಯಾನ್ ಬೇಕು. ಇದಕ್ಕೆ ನಾವು 1 ಚಮಚ ಬೆಣ್ಣೆ ಹಾಕ್ತಾ ಇದ್ದೀವಿ, ಬೆಣ್ಣೆ ಕರಗೋ ಅಷ್ಟರಲ್ಲಿ. ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿಟ್ಟಿರುವಂತಹ ಈರುಳ್ಳಿಗಳು, ಮತ್ತೆ ಇದನ್ನ ನಾವು ಟ್ರಾನ್ಸ್ಲೂಸೆಂಟ್ ಅಂದ್ರೆ ಟ್ರಾನ್ಸ್ಪರೆಂಟ್ ಆಗೋ ತನಕ ಕುಕ್ ಮಾಡಬೇಕು. ವೆಸ್ಟರ್ನ್ ಡಿಶಸ್ ನಲ್ಲಿ ನಾವು ಬ್ರೌನ್ ಆನಿಯನ್ ಮಾಡೋದಿಲ್ಲ, ಯಾಕೆ ಅಂದ್ರೆ ಡಿಶಸ್ ಅಲ್ಲಿ ಬೇಕಾಗಿರೋದು ಕಲರ್ ಅಲ್ಲ ನಮ್ಗೆ.
ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿ ಹಾಕೋಣ ನಾವು. ಈಗ ಬೆಳ್ಳುಳ್ಳಿ ಬೆಂದಿದೆ, ಇದಕ್ಕೆ ನಾವು ಹಾಕೋಣ ಫೈನ್ಲಿ ಚಾಪ್ಡ್ ಕಿಂಗ್ ಆಯ್ಸ್ಟರ್ ಮಶ್ರೂಮ್ಸ್. ಇದನ್ನ ನಾವು ಚಾಪ್ ಮಾಡಿ ಹಾಕಿದೀವಿ. ಇದಕ್ಕೆ ನಾವು ನಾರ್ಮಲಿ ಸ್ವೆಟ್ಟಿಂಗ್ ಅಂತೀವಿ. ಮತ್ತೆ ಸ್ವೆಟ್ಟಿಂಗ್ ಆಫ್ ಮಶ್ರೂಮ್ ಯಾಕೆ ಅಂದ್ರೆ ಮಶ್ರೂಮ್ ನೀರ್ ಬಿಡೋದಕ್ಕೆ ಶುರು ಮಾಡುತ್ತೆ. ಧೀರಜ್, ನಿಮ್ಗೆ ಗೊತ್ತೇ ಇರುತ್ತೆ ಅನ್ಕೊಳ್ತೀನಿ, ತುಂಬಾ ದುಬಾರಿ ಮಶ್ರೂಮ್ ಎಲ್ಲಿ ಸಿಗುತ್ತೆ ಅನ್ನೋದು. ತುಂಬಾ ದುಬಾರಿ ಮಶ್ರೂಮ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಮತ್ತು ಯಾವ ದೇಶದ ಮಾರ್ಕೆಟ್ ಅಲ್ಲಿ ಅಂತ ನೀವೇ ಹೇಳಿ. ಮಾರ್ಕೆಟ್ ಅಲ್ಲಿ ಸಿಕ್ಕಿ ಸಿಗುತ್ತೆ, ಆದ್ರೆ ತುಂಬಾ ದುಬಾರಿ ಮಶ್ರೂಮ್ ಸಿಗೋದು ಇಂಡಿಯಾದಲ್ಲಿ, ಅದು ಕಾಶ್ಮೀರ್ ಅಲ್ಲಿ. ಅದು ಗುಚ್ಚಿ ಅಂತಾರೆ, ಅದರ ರೇಟ್ ಅಪ್ರಾಕ್ಸಿಮೇಟ್ಲಿ 40,000 ಕೆಜಿಗೆ. 40,000 ರೂಪಾಯಿ ಒಂದ್ ಕೆಜಿಗ? ಹಾಗಾದ್ರೆ ನಾನು ಇದನ್ನ ಬೆಳೆಯೋಕ್ ಶುರು ಮಾಡ್ಬಿಡ್ತೀನಪ್ಪ. ಇದನ್ನ ಬೆಳೆಸೋದಿಲ್ಲ ಧೀರಜ್, ಇದು ತಂತಾನೆ ಬೆಳೆಯುತ್ತೆ. ಧೀರಜ್, ನಿಮಗ್ ಗೊತ್ತಾ, ಒಂದ್ಸಲ ಈ ಗುಚ್ಚಿ ಮಶ್ರೂಮ್ ಒಂದ್ ಕಡೆ ಬೆಳೆದ್ರೆ ಅಲ್ಲಿ ಮತ್ತೆ ಇನ್ನೊಂದ್ಸಲ ಬೆಳೆಯಲ್ಲ. ಸರಿ, ಆ ಗುಚ್ಚಿನ ಒಂದಿನ ಟೇಸ್ಟ್ ಮಾಡೇ ಬಿಡೋಣ. ಆದ್ರೆ ಸದ್ಯಕ್ಕೆ ಅದ್ಭುತವಾದ ಡಿಶ್ ನಾ ಮುಂದುವರಿಸೋಣ. ಮಶ್ರೂಮ್ ಇಷ್ಟೊಂದು ನೀರ್ ಬಿಟ್ಟಾಗ ಇದನ್ನ ಗಟ್ಟಿ ಮಾಡೋದಕ್ಕೆ ಗೋಧಿ ಹಿಟ್ಟು ಹಾಕೋಣ ಮೈದಾ ಬದ್ಲು. ನಾರ್ಮಲಿ ಎಲ್ಲ ಮೈದಾ ಬಳಸ್ತಾರೆ, ಆದ್ರೆ ನಾನ್ ಗೋಧಿ ಹಿಟ್ಟು ಪರ್ಫೆಕ್ಟ್ ಅಂತೀನಿ. ಯಾಕೆ ಅಂದ್ರೆ ಗೋಧಿ ಹಿಟ್ಟಲ್ಲಿ ಬ್ರ್ಯಾನ್ ತುಂಬಾ ಇರುತ್ತೆ. ಸೊ ಬನ್ನಿ, ಇದಕ್ಕೆ ಇವಾಗ ಆಶೀರ್ವಾದ ಆಟ ಹಾಕೋಣ. ಇದನ್ನ ಬೈಂಡ್ ಮಾಡುತ್ತೆ, ನೀರ್ ಹೀರೋ ತನಕ ಇದನ್ನ ನಾವು ಕುಕ್ ಮಾಡೋಣ. ಆಮೇಲೆ ಇದಕ್ಕೆ ಹಾಲ್ ಹಾಕೋಣ, ಅದು ತಣ್ಣಗಿರ್ಬೇಕು. ನೆನ್ಪಿರ್ಲಿ, ನಾವು ತಣ್ಣಗಿನ ಹಾಲೇ ಹಾಕ್ಬೇಕು. ಯಾಕೆ ಅಂದ್ರೆ ನಾವು ಬಿಸಿ ಹಾಲು ಹಾಕಿದ್ರೆ ಇದರಲ್ಲಿ ಗಂಟಾಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸ್ವಲ್ಪ ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ಹಾಕೋಣ. ಇದಕ್ಕೆ ಸ್ವಲ್ಪ ಕರಿ ಮೆಣಸು ಪುಡಿಯನ್ನ ಕೂಡ ಹಾಕೋಣ. ಇದನ್ನ ನಾವು ಲಾಸ್ಟ್ ಅಲ್ಲಿ ಕ್ರಶ್ ಮಾಡೋಣ. ಯಾಕೆಂದ್ರೆ ನೀವು ಇದನ್ನ ಮೊದಲೇ ಹಾಕೋದ್ರಿಂದ ಅದರ ಫ್ಲೇವರ್ ಏನಿದೆ ಅದು ಖಂಡಿತ ಹೊರಟು ಹೋಗುತ್ತೆ. ನಮ್ಮ ಮಶ್ರೂಮ್ ಇವಾಗ ತಯಾರಾಗಿದೆ. ಮತ್ತೀಗ ನಮ್ಮ ನೆಕ್ಸ್ಟ್ ಸ್ಟೆಪ್ ಪಾಸ್ತಾಸ್, ITC ಎಪಿ ಪಾಸ್ತಾ. ನಾನಿದಕ್ಕೆ 300 ml ನೀರು ಹಾಕ್ತಾ ಇದ್ದೀನಿ. ಮತ್ತೆ ನಾವೀಗ ಇದನ್ನ ಕುದಿಯಕ್ ಬಿಡೋಣ. ಅಷ್ಟರಲ್ಲಿ ನಾವು ಇಪ್ಪಿಗಳನ್ನ ರೆಡಿ ಮಾಡ್ಕೊಳ್ಳೋಣ. ಈಗ ನೀರು ಕುದ್ದಿದೆ, ಇದಕ್ಕೆ ನಾವು ಪಾಸ್ತಾ ಹಾಕೋಣ. ಮತ್ತೆ ಫ್ಲೇವರ್ ಕೂಡ ಮಿಕ್ಸ್ ಮಾಡೋಣ. ಮತ್ತೆ ಇದು ಆಲ್ರೆಡಿ ಡಿಹೈಡ್ರೇಟ್ ಸಾಸ್ ಆಗಿದೆ, ಇದು ಜೊತೆಗೆ ಕಾರ್ನ್ ಇದೆ. ನೀವು ಫೈನಲಿ ನಿಮ್ ಬೇಕ್ ರೆಡಿ ಮಾಡಿದಾಗ ಇದ್ರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನೋಡೋಕು ಅಷ್ಟೇ. ತುಂಬಾ ಚೆನ್ನಾಗಿದೆ. ಈಗ 3 ಕಾಂಪೊನೆಂಟ್ಸ್ ನಮ್ ಡಿಶ್ಗೆ ತಯಾರಾಗಿದೆ. ಅಮರಂತ್ ಎಲೆ ಕುಕ್ ಆಗಿದೆ, ಕಿಂಗ್ ಆಯಿಸ್ಟರ್ ಮಶ್ರೂಮ್ ಕೂಡ ತಯಾರಾಗಿದೆ, ಮತ್ತೆ ITC ಟ್ರೈ ಕಲರ್ ಪಾಸ್ಟಾ ಕೂಡ. ಈಗ ಟೈಮ್ ಆಗಿದೆ ಅಸೆಂಬಲ್, ಬೇಕಿಂಗ್ ಅಂಡ್ ದೆನ್ ಈಟಿಂಗ್. ಸೊ ಲೆಟ್ಸ್ ಡೂ ದಟ್. ಸೊ ಲೆಟ್ಸ್ ಅಸೆಂಬಲ್ ದ ಪಾಸ್ತಾ. ಮೊದಲಿಗೆ ನಾವು ಅರಿವೆ ಏನ್ ಬೇಯಿಸಿದ್ವಿ ಅಂದ್ರೆ ಹಸಿರು ಅರಿವೆ, ಅದನ್ನ ತಗೊಂಡು ನಮ್ಮ ಬೇಕಿಂಗ್ ಡಿಶ್ಗೆ ಲೈನ್ ಮಾಡೋಣ. ಇದಕ್ಕೆ ನಾವು ಟಾಪ್ ಮಾಡೋಣ ಕಿಂಗ್ ಆಯಿಸ್ಟರ್ ಮಶ್ರೂಮ್ ಮಿಕ್ಸ್ಚರ್ ಇಂದ ನಾವು ತಯಾರು ಮಾಡಿದ್ವಲ್ಲ ಅದರಿಂದ. ಮತ್ತೆ ಫೈನಲಿ ಮತ್ತು ಲಾಸ್ಟ್ ಕಾಂಪೊನೆಂಟ್ ಅಂದ್ರೆ ITC ಟ್ರೈ ಕಲರ್ ಪಾಸ್ತಾ, ಇದನ್ನ ಟಾಪ್ಗೆ ಹಾಕೋಣ. ಇದಾದ್ಮೇಲೆ ಇದ್ರ ಮೇಲೆ ಯಾವುದೇ ಚೀಸ್ ಇರ್ಲಿ, ಪ್ರೊಸೆಸ್ ಚೀಸ್ ಇರ್ಲಿ, ಅಥವಾ ರೆಫ್ರಿಜರೇಟೆಡ್ ಚೀಸ್ ಬಳಸಬಹುದು, ಮೊಜರೆಲ್ಲಾ ಬಳಸಬಹುದು, ಇದನ್ನೆಲ್ಲ ಬಳಸಿ ಗ್ರೇಟ್ ಮಾಡೋಣ ನಾವು. ಸೊ ಈಗ ಇದು ತಯಾರಾಗಿದೆ, ಇದನ್ನ ತಗೊಂಡು ಹೋಗೋಣ. ಈಗ ನಮ್ಮ ಡಿಶ್ ಬೇಕಿಂಗ್ಗೆ ತಯಾರಾಗಿದೆ. ನಾನು ಓವನ್ ಪ್ರೀಸೆಟ್ ಮಾಡಿದ್ದೀನಿ ಆಲ್ರೆಡಿ 160°C. ಸೊ ಟ್ರೇನಲ್ಲಿ ಇದನ್ನ ಇಡಬಹುದು. ಅಂಡ್ ಲೆಟ್ಸ್ ವೇಟ್ ಫಾರ್ ದ ಕ್ರಸ್ಟ್ ಟು ಫಾರ್ಮ್. ಅಮರಂತ್ ಮಶ್ರೂಮ್ ಪಾಸ್ತಾ ಈಗ ತಯಾರಾಗಿದೆ, ಪ್ಲೇಟಿಂಗ್ ಮಾಡಿಬಿಡೋಣ. ಈಗ ಬಿಸಿಲಲ್ಲಿ ಡ್ರೈ ಮಾಡಿರೋ ಟೊಮ್ಯಾಟೊ ಇದು, ಇದನ್ನ ಸ್ವಲ್ಪ ಆಲಿವ್ ಹಾಕಿ ಇದನ್ನ ಡ್ರೈ ಆಗೋದಕ್ಕೆ ಬಿಟ್ಟಿದ್ವಿ. ಇದನ್ನ ನಾವು ಗಾರ್ನಿಶ್ ಮಾಡೋಣ. ಈಗ ವಾವ್, ನಿಜವಾಗ್ಲೂ ತುಂಬಾ ಅದ್ಭುತವಾದ ಡಿಶ್ ತಯಾರಿಸಿದ್ರೆ ಶೆಫ್ ಮನೀಷಾ. ಆದ್ರೆ ಸದ್ಯಕ್ಕೆ ನಾನು ಇದನ್ನ ನೋಡಬಹುದು, ಮಾತ್ರ ಟೇಸ್ಟ್ ಮಾಡೋದಕ್ಕೆ ಆಗ್ತಾರೆ. ಟೇಸ್ಟ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಶೆಫ್ ಪಾರೋಲ್, ನಿಮ್ಗೆ ಇದ್ರ ಬಗ್ಗೆ ಏನಂತ ಅನ್ಸುತ್ತೆ? ನಿಮ್ಗೇನಾದ್ರೂ ನಾನು ಇದನ್ನ ಸ್ವಲ್ಪ ಟ್ವಿಸ್ಟ್ ಮಾಡೋ ಕೇಳಿದ್ರೆ ಹೇಗ್ ಮಾಡ್ತೀರಿ? ನಾನ್ ಇದಕ್ಕೆ ಟ್ವಿಸ್ಟ್ ನ ಕೊಡೋದಾದ್ರೆ, ನಾನ್ ಮಶ್ರೂಮ್ನ ಬ್ರೌನ್ ಗಾರ್ಲಿಕ್ ನಲ್ಲಿ ಟಾಸ್ ಮಾಡ್ತಿದ್ದೆ, ಮತ್ತೆ ಇಪ್ಪಿ ನೂಡಲ್ಸ್ ಜೊತೆ ನಾನ್ ಟಾಸ್ ಮಾಡ್ತಿದ್ದೆ.
ಶೆಫ್ ಮನೀಷಾ, ಈಗ ನಮ್ಗೆ ಹೇಳಿ ನಿಮ್ಮ ಮೂರನೇ ಫೈವ್ ಸ್ಟಾರ್ ಡಿಶ್ ಯಾವ್ದು ಅಂತ. ನಮ್ಮ ಇವತ್ತಿನ ಮೂರನೇ ಡಿಶ್ ಸನ್ಫೀಸ್ಟ್ ವಂಡರ್ಸ್ ಮಿಲ್ಕ್ ಡಾರ್ಕ್ ಫ್ಯಾಂಟಸಿ ಕ್ರಸ್ಟಾರ್ಟ್ ಫಿಲ್ಡ್ ವಿತ್ ಕ್ಯಾರಮಲೈಸ್ಡ್ ಬನಾನಸ್ ಅಂಡ್ ಕಂಡೆನ್ಸ್ಡ್ ಮಿಲ್ಕ್. ಈ ನಮ್ಮ ಶೋ ನಲ್ಲಿ ಮುಂದಿನ ಡಿಶ್ ಮಾಡೋದಕ್ಕೂ ಮುಂಚೆ ಶೆಫ್ ನಮ್ಗೊಂದು ವಿಷಯ ಹೇಳಿ, ಇದನ್ನ ಮಾಡೋದಕ್ಕೆ ಯಾವ ಯಾವ ಇಂಗ್ರೀಡಿಯಂಟ್ಸ್ ಬೇಕು ಅಂತ. ಸನ್ಫೀಸ್ಟ್ ಟಾರ್ಟ್ ವಿತ್ ಡಾರ್ಕ್ ಫ್ಯಾಂಟಸಿ ಕ್ರಸ್ಟ್, ಡಾರ್ಕ್ ಫ್ಯಾಂಟಸಿ ಕುಕೀಸ್ 2 ಪ್ಯಾಕೆಟ್ಸ್, ಕರಗಿಸಿರೋ ಉಪ್ಪಿಲ್ದೇ ಇರೋ ಬೆಣ್ಣೆ 2 ಚಮಚ, ವೆನಿಲಾ ವಂಡರ್ಸ್ ಮಿಲ್ಕ್ 2 ಬಾಟಲ್, ಕಾರ್ನ್ ಫ್ಲೋರ್ 2 ದೊಡ್ಡ ಚಮಚ, ಕಂಡೆನ್ಸ್ಡ್ ಮಿಲ್ಕ್ 1 ಟಿನ್, ಬಾಳೆಹಣ್ಣು 2, ಫುಲ್ ಫ್ಯಾಟ್ ಕ್ರೀಮ್ 1/2 ಕಪ್ಪು, ಗಾರ್ನಿಷ್ ಮಾಡೋಕ್ಕೆ ಹೂ 4-5, ಫ್ಲೆಮಾಂಜ್ ಮಾಡೋದಕ್ಕೆ ನಾವು ಇಲ್ಲಿ 2 ಬಾಟಲ್ ವೆನಿಲಾ ವಂಡರ್ಸ್ ಮಿಲ್ಕ್ ತಗೊಂಡಿದ್ದೀವಿ. ಇದರಲ್ಲಿ 1 ಬಾಟಲ್ನ ನಾವು ಕಾಯಿಸೋಕೆ ಇಡೋಣ. ಸ್ವಲ್ಪ ಹೊತ್ತು ಕಾಯಿಲಿ ಇದು. ಇದಕ್ಕೆ ಸಕ್ಕರೆ ಹಾಕೋ ಅಗತ್ಯ ಇಲ್ಲ, ಯಾಕೆಂದ್ರೆ ಇದರಲ್ಲಿ ಈಗಾಗಲೇ ಸಕ್ಕರೆ ಇರುತ್ತೆ. ಇನ್ನೊಂದು ಸ್ವಲ್ಪ ಹಾಕೋಣ, ಮತ್ತೆ ಉಳಿದಿರೋ 1/2 ಬಾಟಲ್ನ ಹಾಗೆ ಇಡೋಣ. ಅದನ್ನು ನಾವು ಕಾರ್ನ್ ಫ್ಲೋರ್ ಹಾಕಿ ಗಟ್ಟಿ ಮಾಡಿ ಅದರಲ್ಲಿ ಹಾಕಿ ಬಾಯ್ಲ್ ಮಾಡೋಣ. ಇದು ಉಕ್ಕೋ ಅಷ್ಟರಲ್ಲಿ ನಾವು ಇದಕ್ಕೆ ಕಾರ್ನ್ ಫ್ಲೋರ್ ಹಾಕಬೇಕು. ಇದು ವೆನಿಲಾ ಫ್ಲೇವರ್, ಇದಕ್ಕೆ ನಾವು ಎಕ್ಸ್ಟ್ರಾ ಫ್ಲೇವರ್ಸ್ ಹಾಕ್ತಾ ಇಲ್ಲ. ತುಂಬ ಚೆನ್ನಾಗಿರುತ್ತೆ ವೆನಿಲಾ ಫ್ಲೇವರ್ಸ್, ಅದರಲ್ಲೂ ಬಾಳೆಹಣ್ಣು ಜೊತೆ. ಇದನ್ನು ಮಾಡಿ ನಾವು ಫ್ರಿಡ್ಜ್ನಲ್ಲಿ ತಣ್ಣಗಾಗೋಕಿಡೋಣ, ಇದರಿಂದ ಸ್ಟ್ರಕ್ಚರ್ ಫಾರ್ಮ್ ಆಗಲಿ ಅಂತ. ಆಮೇಲೆ ಇದನ್ನು ಪೈಗೆ ಹಾಕೋಣ. ಸ್ಟಾರ್ಚ್ ಹಾಕಿ ನಾವು ಕಸ್ಟರ್ಡ್ ಮಾಡ್ತೀವಿ ಅಂತ ಆದರೆ ಒಂದು ವಿಷಯ ನಾವು ಗಮನದಲ್ಲಿಟ್ಕೋಬೇಕು, ಹಾಲನ್ನು ಉಕ್ಕಿಸ್ಬಾರ್ದು. ರೈಟ್ ಕನ್ಸಿಸ್ಟೆನ್ಸಿಗೆ ಬಂದ ತಕ್ಷಣ ಫ್ಲೇಮ್ನ ಕಡಿಮೆ ಮಾಡಬೇಕು. ಈಗ ನಾನು ಇದನ್ನು ಒಂದು ಫ್ಲಾಟ್ ಮೋಲ್ಡ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ, ಯಾಕೆಂದರೆ ಮೋಲ್ಡಲ್ಲಿ ಇದು ತಣ್ಣಗಾಗ್ತಾ ಇರುತ್ತೆ. ಅಷ್ಟರಲ್ಲಿ ನಾವು ಪೈ ಮೋಲ್ಡ್ ಮಾಡಬಹುದು. ಶೆಫ್, ಅಕಸ್ಮಾತ್ ಯಾರ ಮನೇಲಾದ್ರೂ ಮೋಲ್ಡ್ ಇಲ್ಲ ಅಥವಾ ಅವನ್ ಇಲ್ಲ ಅಂದ್ರೆ ಅವ್ರು ಈ ಡಿಶ್ನ ಹೇಗ್ ಮಾಡೋದಕ್ಕೆ ಸಾಧ್ಯ? ಖಂಡಿತ ಮನೇಲೂ ಮಾಡಬಹುದು, ಓವೆನ್ ಮತ್ತೆ ಮೋಲ್ಡ್ ಇಲ್ಲದೆ ಇದ್ರು. ನಿಮ್ ಹತ್ರ ಮೋಲ್ಡ್ ಇಲ್ಲ ಅಂದ್ರೆ ನೀವು ವೈಡ್ ಪ್ಯಾನ್ ಅಥವಾ ಅಗಲ ಇರೋ ತಟ್ಟೆ ತಗೋಬೇಕು, ಅದಕ್ಕೆ ಬಟರ್ ಪೇಪರ್ ಹಾಕಿ ಅದಾದ ನಂತರ ನಾವು ಕುಕಿ ಕ್ರಸ್ಟ್ನ ಹಾಕಬಹುದು ಅದ್ರ ಮೇಲೆ. ಈಗ ನಾವು ಬಿಸ್ಕೆಟ್ ತಗೊಂಡು ಇದಕ್ಕೆ ನಾವು ಬಟರ್ನ ಹಾಕೋಣ, ತುಂಬಾ ಒಳ್ಳೆ ಕ್ರಸ್ಟ್ ಆಗುತ್ತೆ ಇದರಿಂದ. ಸೊ ಇದ್ರ ಜೊತೆಗೆ ನಾವು ಹಾಕಬಹುದು ಮೆಲ್ಟೆಡ್ ಬಟರ್. ಸೊ ನಾವು ಮೊದಲೇ ಕ್ರಶಿಂಗ್ ಇಂದ ಶುರು ಮಾಡೋಣ. ಈಗಾಗಲೇ ಬಟರ್ನ ಮೆಲ್ಟ್ ಮಾಡಿ ಇಟ್ಟಿದ್ದೀವಿ. ಇದು ಸಾಲ್ಟ್ ಫ್ರೀ ಮೆಲ್ಟೆಡ್ ಬಟರ್, ಇದರಲ್ಲಿ ಉಪ್ಪಿಲ್ಲ. ಮಾರ್ಕೆಟಲ್ಲಿ ರೆಡಿ ಸಿಗುತ್ತೆ. ಈಗ ನಾವು ಪೈ ಮೋಲ್ಡ್ ತಗೊಳ್ಳೋಣ, ಇದಕ್ಕೆ ಸ್ವಲ್ಪ ಮೆಲ್ಟೆಡ್ ಬಟರ್ನ ಅಪ್ಲೈ ಮಾಡೋಣ. ಇದನ್ನ ಪೈ ಮೋಲ್ಡ್ಗೆ ಕಂಪ್ಲೀಟ್ ಆಗಿ ಲೇಯರ್ ಮಾಡೋಣ. ನಿಮ್ಮ ಹತ್ರ ಚಿಕ್ಕ ರೋಲರ್ ತರ ಏನಾದರೂ ಇದ್ರೆ ಅದರಿಂದ ನೀವು ರೋಲ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬನಾನಾ ಮತ್ತೆ ಚಾಕ್ಲೇಟ್ ತುಂಬಾನೇ ಒಳ್ಳೆ ಕಾಂಬಿನೇಷನ್. ಇದನ್ನ ನಾವು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡೋಣ. ಈಗ ನಾವು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ಗೆ ಬಂದಿದ್ದೀವಿ, ಅದು ಅಸೆಂಬ್ಲಿಂಗ್ ಆಫ್ ದ ಡಾರ್ಕ್ ಫ್ಯಾಂಟಸಿ ಟಾಟ್. ಇದಕ್ಕೆ ನಮ್ಮ ಟಾಟ್ ಶೆಲ್ ರೆಡಿ ಇದೆ, ಇದನ್ನ ಸ್ವಲ್ಪ ಹೊತ್ತಿಗೆ ಮುಂಚೆ ಮಾಡಿದ್ವಿ. ಮತ್ತೆ ನಮ್ಮ ಹತ್ರ ತುಂಬಾ ಇಂಟ್ರೆಸ್ಟಿಂಗ್ ಸಾಮಗ್ರಿ ಇದೆ, ಇದನ್ನ ನಾವು ಡೂಲ್ಶಿಡಲೆಷೆ ಅಂತೀವಿ. ಡೂಲ್ಶಿಡಲೆಷೆ ಬೇರೆ ಏನು ಅಲ್ಲ, ನಿಮ್ಗೆ ಮಾರ್ಕೆಟ್ ನಲ್ಲಿ ಏನ್ ಕಂಡೆನ್ಸ್ ಮಿಲ್ಕ್ ಸಿಗುತ್ತೆ ಅದು. ನೀವು ಇದನ್ನ ಡಬಲ್ ಬಾಯ್ಲರ್ ನಲ್ಲಿ 3-4 ಗಂಟೆಗಳ ಕಾಲ ಲೋ ಫ್ಲೇಮ್ ನಲ್ಲಿ ಕುದಿಯೋದಕ್ಕೆ ಬಿಡಿ. ಇದರಿಂದ ರಿಯಾಕ್ಷನ್ ಆಗತ್ತೆ, ಹಾಲಲ್ಲಿ ಕ್ರೀಮ್ ಇರುತ್ತೆ, ಶುಗರ್ ಇರುತ್ತೆ, ಮಿಲ್ಕ್ ಪ್ರೋಟೀನ್ ಇರುತ್ತೆ, ಇದು ರಿಯಾಕ್ಟ್ ಮಾಡುತ್ತೆ. ಮತ್ತೆ ನಿಮ್ಗೆ ಕ್ಯಾರಮಲೈಸ್ಡ್ ಟಾಫಿ ಟೆಕ್ಸ್ಚರ್ ಸಿಗುತ್ತೆ. ಮತ್ತು ಈಗ ಡೂಲ್ಶಿಡಲೆಷನ್ ನಾವು ಪೈಪಿಂಗ್ ಬ್ಯಾಗ್ ಗೆ ಹಾಕ್ಬೇಕು, ಇದು ತುಂಬಾನೇ ಸ್ಟಿಕ್ಕಿ ಇರುತ್ತೆ. ಇದನ್ನ ನಾವು ಇದಕ್ಕೆ ಹಾಕ್ಬೇಕು, ಆಮೇಲೆ ಇದಕ್ಕೆ ಹೋಲ್ ಮಾಡಬಹುದು. ಕತ್ರಿ ತಗೊಂಡು ಇದನ್ನ ಕಟ್ ಮಾಡಬಹುದು, ಇದಕ್ಕೆ ನಾಮ್ ಹಾಕೋ ಅಗತ್ಯ ಇಲ್ಲ. ಈಗ ನಾನು ಆಗ್ಲೇ ಮಾಡಿದ ಬ್ಲಮಾಂಚ್ ತಗೋತೀನಿ. ಈಗ ನಾವು ಲೈನ್ ಮಾಡೋಣ ಪೈ ಬೇಸ್ಗೆ ವಿತ್ ದ ಬ್ಲಮಾಂಚ್. ಇದೆಲ್ಲ ಆದ್ಮೇಲೆ ನಾವು ಇದಕ್ಕೆ ಹಾಕೋಣ ನನ್ನ ಫೇವ್ರೇಟ್ ಡಲ್ಶಿಡಲೆಷೆ. ಈಗ ನಾವು ಇದನ್ನ ಗಾರ್ನಿಶ್ ಮಾಡೋಣ. ಇದು ಪ್ಲೇನ್ ಕ್ರೀಮ್, ಇದಕ್ಕೆ ಸಕ್ಕರೆ ಇರಲ್ಲ. ಇದನ್ನ ಹೀಗೆ ಶುಗರ್ ಫ್ರೀ ಆಗಿರೋದಕ್ಕೆ ಬಿಡಿ. ನೀವು ಯಾವ ತರ ಡಿಸೈನ್ ಇಲ್ಲಿ ಬೇಕಾದ್ರೂ ಹೇಗ್ ಬೇಕಾದ್ರೂ ಡಿಸೈನ್ ಮಾಡ್ಕೋಬಹುದು. ಈಗ ನಮ್ಮ ಟಾಪ್ ತಯಾರಾಗಿದೆ. ಇದ್ರ ಮೇಲೆ ನಾವು ಸ್ವಲ್ಪ ಎಡಿಬಲ್ ಫ್ಲವರ್ಸ್ ನ ಹಾಕೋಣ, ತುಂಬಾ ಚೆನ್ನಾಗಿರುತ್ತೆ. ನೀವು ನೋಡಬಹುದು ಡೆಸರ್ಟ್ ಲುಕ್ಕೇ ಬದಲಾಗ್ತಾ ಇದೆ ಇದರಿಂದ. ಹೀಗೆ ಫ್ಲವರ್ಸ್ ಇಂದ ಅಲಂಕಾರ ಮಾಡೋದ್ರಿಂದ ಡೆಸರ್ಟ್ ತುಂಬಾ ಚೆನ್ನಾಗಿ ಕಾಣುತ್ತೆ.
ಸೊ ಈಗ ತಯಾರಾಗಿದೆ ನಮ್ಮ ಡಾರ್ಕ್ ಫ್ಯಾಂಟಸಿ ಟರ್ಟ್. ಶೆಫ್ ಪಾರುಲ್, ನಿಮ್ಗೆ ಈ ಡಿಶ್ ಬಗ್ಗೆ ಹೇಗೆ ಅನಿಸ್ತಾ ಇದೆ ಮತ್ತು ನೀವೇನಾದ್ರೂ ಟ್ವಿಸ್ಟ್ ಕೊಡೋದಾಗಿದ್ರೆ ಏನ್ ಟ್ವಿಸ್ಟ್ ಕೊಡ್ತಾ ಇದ್ರಿ? ನೋಡಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಡಿಶ್. ಮತ್ತೆ ನಾನ್ ಈ ಡಿಶ್ ಏನಾದ್ರೂ ಟ್ವಿಸ್ಟ್ ಕೊಡೋದಾಗಿದ್ರೆ ನಾನ್ ಇದನ್ನ ಡಿಕನ್ಸ್ಟ್ರಕ್ಟೆಡ್ ಮಾಡ್ತಾ ಇದ್ದೆ, ಅಂದ್ರೆ ಇದನ್ನ ಬ್ರೇಕ್ ಮಾಡಿ ಲೇಯರ್ಸ್ ಮಾಡ್ತಿದ್ದೆ. ಶೆಫ್ ಮನೀಷಾ ಅವರ ಹೆಸರು ಕುಕಿಂಗ್ ಜಗತ್ತಲ್ಲಿ ಎಷ್ಟು ದೊಡ್ಡದೋ ಅಷ್ಟೇ ದೊಡ್ಡ ಹೆಸರು ಈ ಡಿಶ್ ಕೂಡ ಇದೆ. ಶೆಫ್ ಮನೀಷಾ, ಥ್ಯಾಂಕ್ ಯು ಸೋ ಮಚ್. ನೀವು ಇವತ್ತು ನಮ್ಮ ಜೊತೆ ಶೋನಲ್ಲಿ ಇದ್ದಿದ್ದು ತುಂಬಾ ಖುಷಿ ಆಯ್ತು. ನೀವು ಎಂಜಾಯ್ ಮಾಡಿದ್ದೀರಾ ಅನ್ಕೊಂಡಿದ್ದೀನಿ. ಖಂಡಿತ ಧೀರಜ್, ನಾನು ತುಂಬಾ ಎಂಜಾಯ್ ಮಾಡಿದೆ ನಿಮ್ ಜೊತೆ ತರಲೆ ಮಾಡಿದ್ದು. ಹೋದ ಎಪಿಸೋಡ್ ಅಲ್ಲಿ ಮತ್ತೆ ಈ ಎಪಿಸೋಡ್ ನಲ್ಲಿ ಕೂಡ ಒಳ್ಳೇದಾಗ್ಲಿ, ಮತ್ತೆ ಸಿಗೋಣ. ಅಂಡ್ ಶೆಫ್ ಪಾರುಲ್, ನೀವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಬರ್ತಾ ಇದ್ದೀರಾ, ನೀವ್ ಏನ್ ಹೇಳ್ಕೊಡ್ತಾ ಇದ್ದೀರಾ ನಮ್ಗೆ? ನಾನು ಕಂಫರ್ಟ್ ಫುಡ್ ಮಾಡ್ತೀನಿ. ಕಂಫರ್ಟ್ ಫುಡ್? ಕಂಫರ್ಟ್ ಫುಡ್ ಅಂದ್ರೆ ಏನು? ಪಂಜಾಬಿಸ್ ತಿಂತಾರಲ್ಲ ಹಾಗೆ. ಕ್ಯಾಲರೀಸ್ ಬಗ್ಗೆ ಎಲ್ಲ ಏನೂ ತಲೆ ಕೆಡಿಸ್ಕೋಬಾರ್ದು, ಆರಾಮಾಗಿ ಕೂತ್ಕೊಂಡು ಚೆನ್ನಾಗಿ ತಿನ್ನೋದು. ಇದಪ್ಪ ಮಾತು ಅಂದ್ರೆ ಶೆಫ್ ಪಾರುಲ್ ಕಪೂರ್, ಖಂಡಿತ ನಾವು ನಿಮ್ಗೋಸ್ಕರ ಕಾಯ್ತಾ ಇರ್ತೀವಿ. ಈಗ ಇಡೀ ಇಂಡಿಯಾ ಕಾತುರದಿಂದ ಕಾಯ್ತಾ ಇದೆ ಕಂಫರ್ಟ್ ಫುಡ್ಗೆ. ಸೊ ಶೆಫ್ ಮನೀಷಾ, ಒಂದ್ ವಿಷಯ ಖಾತ್ರಿ ಆಯ್ತು, ನೀವು ಕುಕಿಂಗ್ ಪ್ರಿನ್ಸಿಪಲ್. ನಾನು ನಿಮ್ ಹತ್ರ ಒಂದ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನೀವ್ ನಮ್ಮ ಪ್ರತಿ ಎಪಿಸೋಡ್ ಅಲ್ಲೂ ಬಂದು ನಮ್ಮ ವೀಕ್ಷಕರಿಗೆ ಒಂದು ಟಿಪ್ ಕೊಡ್ಬೇಕು ಅಂತ. ನಾನ್ ಅಡ್ವೈಸ್ ಮಾಡೋದು ಏನು ಅಂದ್ರೆ, ನೀವ್ ಫಾರ್ಮರ್ಸ್ ಮಾರ್ಕೆಟ್ ಹೋಗಿ, ಅದು ಪ್ರತಿ ಸಂಡೇ ಎಲ್ಲ ಊರಲ್ಲೂ ಇರುತ್ತೆ. ನೀವು ಎಷ್ಟೊಂದ್ ಸಾಮಗ್ರಿಗಳನ್ನ ಡಿಸ್ಕವರ್ ಮಾಡಬಹುದು, ನಿಮ್ಗೆ ಹೊಸ ಹನಿ ಸಿಗಬಹುದು, ಹೊಸ ತರಕಾರಿ ಸಿಗುತ್ತೆ, ಹೊಸ ಹಣ್ಣುಗಳು ಸಿಗುತ್ತೆ. ಅಂಡ್ ದಿಸ್ ಆಲ್ಸೋ ಸಪೋರ್ಟ್ಸ್ ದ ಫಾರ್ಮರ್. ಥ್ಯಾಂಕ್ ಯು ಶೆಫ್ ಪಾರುಲ್ ಅಂಡ್ ಥ್ಯಾಂಕ್ ಯು ಶೆಫ್ ಮನೀಷಾ ಇವತ್ತು ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಧೀರಜ್. ನಾವು ಮತ್ತೆ ಸಿಗೋಣ ಮುಂದಿನ ಎಪಿಸೋಡ್ ನಲ್ಲಿ. ನೀವೇ ಕಲಿಯಿರಿ, ನೀವೇ ತಯಾರಿಸಿ, ನಿಮ್ಮ ಕಿಚನ್ ಅನ್ನ 5-star ಮಾಡಿ.